ಆಮೇಲೆ ಇದರಿಂದ ನಾವು ಕೆ ಎಸ್ ಹೇಗೆ ಓದ್ಬೋದು ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಈಗ ಫಸ್ಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ಹೌ ವಾಸ್ ದ ಎಕ್ಸಾಮ್ ಓಕೆ ವಾಸ್ ಆಕ್ಚುಲಿ ರೈಟ್ ದ ಪೇಪರ್ ಸೊ ಹೌ ದ ಪೇಪರ್ ವಾಸ್ ಓಕೆ ದ ನೇಚರ್ ಆಫ್ ದ ಪೇಪರ್ ವಿ ವಿಲ್ ಡಿಸ್ಕಸ್ ಅಂಡ್ ಆಫ್ಟರ್ ದಿಸ್ ವಾಟ್ ಟು ಬಿ ಲರ್ನ್ ಫ್ರಮ್ okay this exam for our upcoming case i think many people you are preparing for the case right so that's one we will discuss and again after this and we will go with the cutoff right just we will discuss and we are not sure about okay it hi question okay we can't say exactly but we will say and based our experience we predict some cutoff okay so the smart one. right ಸೊ ಹಾಗಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ದಿ ಹೌ ದ ಪೇಪರ್ ವಾಸ್ ರೈಟ್ ಹಾಗಿದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಐ ವಾಸ್ ಅಬ್ಸರ್ವಿಂಗ್ ಮೆನಿ ಪೀಪಲ್ ಸೊರ್ ಫಸ್ಟ್ ಪೇಪರ್ ಏನಾಯ್ತು ಅವತ್ ಬಂದು ತುಂಬಾ ಜನ ಹತ್ರ ಹೇಳ್ತಾ ಇದ್ರು ಸರ್ ನಾನು ಒನ್ ಟ್ವೆಂಟಿ ಪ್ಲಸ್ ಆಗ್ತದೆ ನಂದು ರೈಟ್ ಒನ್ ಟೆನ್ ಆಗುತ್ತೆ ಸರ್ ಈಸಿಲಿ ದ ಪೇಪರ್ ವಾಸ್ ವೆರಿ ಈಸಿ ರೈಟ್ ಮೆನಿ ಪೀಪಲ್ ವರ್ ಥಾಟ್ ಲೈಕ್ ದಟ್ ಅವ್ರು ಅನ್ಕೋ ಬಂದಿದ್ದೆ ಹಾಗೆ ಪೇಪರ್ ತುಂಬಾ ಈಸಿ ಇತ್ತು ನನ್ನ ಆರಾಮ್ಸೆ ಒನ್ ಟ್ವೆಂಟಿ ಒನ್ ಟೆನ್ ಈ ತರ ಆಗುತ್ತೆ ಅಂತ ಹೇಳಿದ್ರು ಸೊ ಹೋ ಆಯ್ತು ಸೆಕೆಂಡ್ ಪೇಪರ್ ಆಯ್ತು ಸಿ ಸೆಟ್ ಅಂದ್ರು ಆಯ್ತು ರೈಟ್ ಸಿ ಸೆಟ್ ಆದ ನಂತರ ಆಟೋಮೆಟಿಕ್ಲಿ ಒನ್ ಟೀನ್ ಇದ್ದು ಎಷ್ಟು ಹೇಳಿಕ್ ಶುರು ಮಾಡಿದ್ರು ಅಂದ್ರೆ ಸರ್ ಒಂದು ನೈಂಟಿ ಪ್ಲಸ್ ಇದ್ರು ಕೂಡ ಪಾಸ್ ಆಗ್ತದ ಅಂತ ಹೇಳಕ್ ಶುರು ಮಾಡಿದ್ರು ಮತ್ತೆ ನೋಡಿ ಮೊನ್ನೆ ಅಥವಾ ನೆನ್ನೆಯ ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರ್ದು ಏಟಿ ಪ್ಲಸ್ ಇರುತ್ತಾ ಅವರು ಈ ಸಾರಿ ಏನ್ ಮಾಡ್ಬೋದು ಹಾಗಿದ್ರೆ ಮೇನ್ಸ್ಗೆ ಪ್ರಿಪರೇಷನ್ ಶುರು ಮಾಡ್ಬೋದು ಅಂತ ಹೇಳ್ತಾ ಇದಾರೆ ಓಕೆ ಏನ್ ತಿಳಿಬೇಕು ನೀವು ಹಾಗಿದ್ರೆ ಇಲ್ಲಿ ಏನ್ ತಿಳಿಬೇಕು ಅಂತ ಅಂದ್ರೆ ಪರಿಪೂರ್ಣರಲ್ಲ ಆಮೇಲೆ ಹೇಳ್ತಾ ಇದಾರಲ್ಲ ಇದ್ಲ ಒನ್ ಟೆನ್ ಒನ್ ಟ್ವೆಂಟಿ ತಲೆ ಕಟ್ಸ್ಕೊಬೇಡಿ ನಿಮಗೆ ಗೊತ್ತಿರತ್ತೆ ಯಾವ ಜಿನ್ಯೂನ್ ಕ್ಯಾಂಡಿಡೇಟ್ ಇದಿರಿ ರೈಟ್ ಯಾರು ಇದಿರಿ ನಿಮಗೆ ಗೊತ್ತಿರುತ್ತೆ ದ ಪೇಪರ್ ವಾಸ್ ನಾಟ್ ಅಪ್ ದಟ್ ಅಪ್ ಟು ದಟ್ ಮಚ್ ಡಿಫಿಕಲ್ಟ್

ರೈಟ್ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಲೆಫ್ಟ್ ಓವರ್ ಹೋವ್ ರೈಟ್ ಸೊ ಈ ಟೈಮಲ್ಲಿ ನೀವ್ ಏನ್ ಮಾಡೋದ್ರೌನ್ಸ್ ಬೌನ್ಸ್ ಅನ್ನು ಆಡ್ಲೇಬೇಕಾಗತ್ತೆ ಜಾಸ್ತಿ ಇದೆ ರೈಟ್ ಇದನ್ನ ಕಾರಣ ಈಗ ನಾವು ಯು ಕ್ಯಾನ್ ಕಾಲ್ ಇಟ್ ಹ್ಯಾಸ್ ಕಟ್ ಆಫ್ ಅಥವಾ ಕಟ್ ಆಫ್ ಅಂತ ತಗೋಣ ಐ ಆಮ್ ಟಾಕಿಂಗ್ ಐ ಆಮ್ ಅರೌಂಡ್ ಆಮ್ ಟಾಕಿಂಗ್ ಓಕೆ ಈಗ ಇದನ್ನ ಓಕೆ ಬೇಕಾದ್ರೆ ಒನ್ ಟ್ವೆಂಟಿ ಅಂತ ತಗೊಳ್ಳಿ ಟೂ ಈಗ ಕಟ್ ಆಫ್ಗೆ ತಗೊಳ್ಳೋಣ ಓಕೆ ಇಲ್ಲಿ ಎಷ್ಟು ಓವರ್ಸ್ ಇದೆ ಏಟ್ ಓವರ್ಸ್ಗೆ ಎಷ್ಟು ಬೇಕಾಗಿದೆ ಇಲ್ಲಿ ಒನ್ ಟ್ವೆಂಟಿ ಮಾರ್ಕ್ಸ್ ಒನ್ ಟ್ವೆಂಟಿ ರನ್ಸ್ ಬೇಕಾಗಿದೆ ಈ ಟೈಮಲ್ಲಿ ರಿಸ್ಕ್ ತಗಲೇ ಬೇಕಲ್ವಾ ಇಫ್ ಯು ವಾಂಟ್ ಟು ಬಿ ಇನ್ ದಿ ಪ್ಲೇ ಸೊ ಪ್ಲೇ ಇರಬೇಕು ನೀವು ರಿಸ್ಕ್ ತಗಲೇಬೇಕು ಬೇಕು ರೈಟ್ ಸೊ ಬಟ್ ಇಲ್ಲಿ ಹಾಗೂ ಮ್ಯಾಟ್ರ್ ಏನಪ್ಪಾ ಅಂತ ಅಂದ್ರೆ ನೋಡಿ ಇದು ಒನ್ ಟ್ವೆಂಟಿ ಅಲ್ಲ ಇದು ಏಟ್ ಓವರ್ಸ್ಗೆ ರನ್ ಬೇಕಾಗಿರೋದು ಎಷ್ಟಪ್ಪ ಅಂತಂದ್ರೆ ಅರೌಂಡ್ ಫಿಫ್ಟಿ ಬೇಕಾಗಿದೆ ಏಟ್ ಅವರ್ಸ್ಗೆ ಫಿಫ್ಟಿ ಬೇಕಾಗಿದೆ ಅಂದಾಗ ಒಂದ್ ವೇಳೆ ಕರ್ಸ್ಕೊಂತಿ ಫಿಫ್ಟಿ ಒಂದೊಂದು ರನ್ ರೈಟ್ ಜಸ್ಟ್ ಕಟ್ ಮಾಡ್ಬಿಟ್ಟು ರನ್ ಮಾಡಲ್ವಾ ಯು ವಿಲ್ ಗೆಟ್ ಇಟ್ ರೈಟ್ ಅದೇ ತರನಾಗಿ ಯು ಪಿ ಎಸ್ ಅಲ್ಲಿ ಕೂಡ ಅಷ್ಟೇ ನಿನಗೆ ಬೇಕಾಗಿರೋ ಟಾರ್ಗೆಟ್ ಎಷ್ಟಿರ್ಬೇಕಾ ಓಕೆ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ನಾನು ನೈಂಟಿ ಪ್ಲಸ್ ಓಕೆ ಅಗೈನ್ ನಾನು ಈ ವರ್ಷ ಕೂಡ ಇದನ್ನೇ ಬಿಲೀವ್ ಮಾಡ್ತಾ ಇದೀನಿ ನೈಂಟಿ ಪ್ಲಸ್ ಅಥವಾ ಇದಕ್ಕಿಂತ ಸ್ವಲ್ಪ ಓಕೆ ಪ್ಲಸ್ ಆರ್ ಮೈನಸ್ ಟೂ ಅಂತ ತಗೊಳ್ಳೋಣ ಓಕೆ ಪ್ಲಸ್ ಆರ್ ಮೈನಸ್ ಟೂ ಅಂತ ತೆಗೆದುಕೊಳ್ತಾ ಇದ್ದೀನಿ ನಾನು ರೈಟ್ ಅದು ಎಂಬತ್ತ ಎಂಟಾದ್ರೂ ಆಗ್ಬೋದಿಲ್ಲ ತೊಂಬತ್ತೆರಡು ತರ ಆದ್ರೂ ಹೋಗ್ಬೋದು ಇದು ನನ್ನ ಟಾರ್ಗೆಟ್ ಇದು ನನ್ನ ರನ್ ಓಕೆ ರನ್ ಕಡಿಮೆ ಇದ್ದಾಗ ಓವರ್ ಇರೋದಿಷ್ಟಿದ್ರೆ ಓವರ್ ಅನ್ಕೊಂಡೆ ಒಂದು ಹದಿನೈದು ಓವರ್ ಇದೆ whenever you have the 15 over match and you have to score 90 runs, tell me, so playing bouncer, is it rational? no, right? would you justify it? no, right? so that's why i'm telling you, some questions are like bouncers from upsc every year. time there. unless upsc, okay, furnishes the ವಾಟ್ ಇಸ್ ಅ ಕೆ ಆನ್ಸರ್ ಅಲ್ಲಿವರೆಗೂ ನಾವು ಹೇಳಕ್ ಆಗೋದಿಲ್ಲ ಇಟ್ ಈಸ್ ಅ ರೈಟ್ ಆನ್ಸರ್ ಇಟ್ ಇಸ್ ಅ ರಾಂಗ್ ಆನ್ಸರ್ ಸೊ ಹಾಗಾಗಿ ಇಲ್ಲಿ ಹೇಗಿದೆ ಅಂತ ಅಂದ್ರೆ ನಾರ್ಮಲಿ ಸೊ ಬೌನ್ಸರ್ಸ್ ಬಂದಾಗ ನಾವು ಬಿಡಬೇಕಾಗ್ತದೆ ಸರ್ ಹಾಗಿದ್ರೆ ಬೌನ್ಸರ್ಸ್ ಎಲ್ಲೆಲ್ಲಿತ್ತು ಹೇಗಿತ್ತು ನೋಡ್ತಾ ಹೋಗೋಣ ಒನ್ ಬೈ ಒನ್ ಅನ್ನೋದು ಅರ್ಥ ಆಯ್ತಾ ಹಾಗಾದ್ರೆ ಈಗ ಫಸ್ಟ್ ಒಂದೇ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ ಸರ್ ಹೌ ದ ಪೇಪರ್ ವಾಸ್ ಅಂದ್ರೆ ಓಕೆ ನನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಟ್ ವಾಸ್ ನಾಟ್ ದಟ್ ಮಚ್ ಈಸಿ ನಾಟ್ ದಟ್ ಮಚ್ ಡಿಫಿಕಲ್ಟ್ ಅಗೇನ್ ಹೇಳ್ತಾ ಇದ್ದೀನಿ ಸರ್ ಡಿಫಿಕಲ್ಟ್ ಕ್ವೆಶನ್ಸ್ ಇತ್ತಲ್ವ ಅವ್ನು ಹೆಂಗ್ ನಾವು ಸಾಲ್ವ್ ಮಾಡ್ಬೇಕು ನಿನ್ ಏನಕ್ಕೆ ಸಾಲ್ವ್ ಮಾಡ್ತೀಯ ಅದು ಏನಕ್ಕೆ ಅವಶ್ಯಕತೆ ಇದೆ ಅದು ನಿನಗೆ ಸೊ ಬೌನ್ಸರ್ ಅದು ತಲೆ ಕರ್ಸ್ಕೊಳಂಗಿನ ನೀವು ಬೇಕಾಗಿರೋದೆಷ್ಟೈಂಟಿ ಪ್ಲಸ್ ನೈಂಟಿ ಪ್ಲಸ್ ಅಂದ್ರೆ ಔಟ್ ಆಫ್ ಹಂಡ್ರೆಡ್ ಕ್ವೆಶನ್ಸ್ ಅಲ್ವಾ ಸೊ ಹಾಗೆ ಆ ಪೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಈಸಿಯರ್ ಟು ಡಿಫಿಕಲ್ಟ್ ಇತ್ತು ರೈಟ್ ಈಸಿಯರ್ ಎಲ್ಲಿಂದ ಇತ್ತು ಅಂತ ನೋಡೋಣ ಯಾಕೆ ನಾವು ಈಸಿಯರ್ ಅಂತ ಕರಿಬೇಕು ಯಾಕೆ ಡಿಫಿಕಲ್ಟ್ ಅಂತ ಕರಿಬೇಕು ಅನ್ನೋದು ನೋಡ್ತಾ ಹೋಗೋಣ ಹಾಗಾಗಿ ಒಂದೇ ಮಾಡರೇಟ್ ಪೇಪರ್ ಈಸಿಯರ್ ಟು ಡಿಫಿಕಲ್ಟ್ ಅಂದ್ರೆ ಅರ್ಥ ಏನಾಗಿದೆ ಇಟ್ ಈಸ್ ಮಾಡರೇಟ್ ಆಗಿತ್ತು ಇಟ್ಸ್ ಬಟ್ ಇಟ್ ಇಟ್ ವಾಸ್ ಆಕ್ಚುಲಿ ಇಟ್ 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 ವಾಸ್ ಲುಕ್ಟ್ ಈಸಿಯರ್ ಬಟ್ ಇಟ್ ವಾಸ್ ನಾಟ್ ಸಮಾಜ ಬೇರೆ ಸ್ವಲ್ಪ ಮಾಡರೇಟ್ ಆಗಿತ್ತು ಫೈನ್ ಸೊ ಹಾಗಾದ್ರೆ ಈಗ ನೋಡೋಣ ಈಗ ರೈಟ್ सोच so, पेपर बहुत गाड़ी यूडर दॉर इेचर ओके इफ यू ब्रेकअप देनि सब सो रईट अगे अब जोग्रफी right, जियोग्रफी Right. And again, economy, economy, environment, or EVSU people say. And again, polity. Right? Polity. And again, I'm writing has governance. Right? Governance and again international relationship. Right. Science and technology. History. Right. And art and culture art and culture and some GK based questions. Okay, uh, few are GK based questions were being asked. So look now we will go with the one by one. Now just to go with the geography. This year, trust me, barring few questions, few other maybe here, one and two questions on the bit, right? The most of geography questions were based on the conceptual clarity. The aspirant who was or okay, was clear enough with the concepts, right? You would have cleared the geography questions. Again, I am telling you, there are such few questions were there. They were like what? Uh, you know, there was actually, uh, what do you say, that uh, there was no proper, you know, the concepts to be, okay, uh, what do you say, that culminated from that uh, particular question, right? Why? There was a question called, I think, Coriolis force. Okay, that that the first statement about the Coriolis force with respect to the wind. Someone saying, okay, the winds influence the Coriolis force, but actually there is something. Okay, something again. Uh, there is, a, you know, what we say that uh, uh, the Coriolis force. Okay, it, it doesn't always, okay, always decide the velocity of the wind.

ರೈಟ್ ಸೊ ಈ ಕೂಡ ಒಂದು ಕ್ಲೈಮೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡ್ತಾನೆ ಸೊ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾನೆ ಇದು ಯಾವ ಟೈಪ್ ಆಫ್ ಕ್ಲೈಮೇಟ್ ಹೇಳ್ರಿ ಅಂತ ಅದಕ್ಕೆ ಹೇಳೋದು ನೀವು ಯು ಪಿ ಎಸ್ ಸಿ ಅಗೇನ್ ಹೇಳ್ತಾ ಇರೋದು ಒಂದೇ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಗಿಂತ ಅವರು ಕಂಡಕ್ಟ್ ಮಾಡ್ತಕ್ಕಂತಹ ಸಿ ಡಿ ಎಸ್ ಮತ್ತು ಸಿ ಎಫ್ ಎಕ್ಸಾಮ್ಸ್ ಅನ್ನ ನೋಡಿ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ದ ವಾಟ್ ನೀವ್ ನೀವೇನಾದ್ರೂ ಸಾಲ್ವ್ ಮಾಡಿದ್ರೆ ಅದೇ ನೇಚರ್ ಅಲ್ಲಿ ಕ್ವೆಶನ್ ಪೇಪರ್ ಬಂದಿದೆ ಈ ವರ್ಷ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಇದೇ ವರ್ಷ ಅಲ್ಲ ಎವ್ರಿ ಇಯರ್ ಯು ಪಿ ಎಸ್ ಸಿ ಡಸ್ ಯು ಪಿ ಎಸ್ ಸಿ ಮಾಡೋದೇ ಅದು ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಬಿಫೋರ್ ನಿಮ್ಮ ಪ್ರಿಲಿಮ್ಸ್ ಇದೆ ಅಂದಾಗ ಒಂದು ತಿಂಗಳು ತಿಂಗಳು ಒಂದ್ ಒಂದು ಎಕ್ಸಾಮ್ ಯಾವ್ ನಡೆಸ್ತಾರೆ ಯು ಪಿ ಎಸ್ ಸಿ ಅವರು ಆ ಕ್ವಶನ್ ಪೇಪರ್ ಅನ್ನ ನೋಡಿ ಕ್ವಶನ್ ಪೇಪರ್ ನೋಡಿ ಅನಾಲಿಸಿಸ್ ಮಾಡಿ ಏನು ಓದಬೇಕು ಏನು ಫೋಕಸ್ ಮಾಡ್ಬೇಕನ್ನೋದು ಅದರಿಂದ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಜೋಗ್ರಫಿ ಓಕೆ ಯಾರಿಗೆ ಕಾನ್ಸೆಪ್ಷಲ್ ಕ್ಲಾರಿಟಿ ಇದೆ ಅವ್ರಿಗೆ ಸಮ್ವಾಟ್ ಈಸಿ ജോഗ്രഫിഡ് ഹവ് ഹാൻഡൽ കൺസെപ്ഷു ಅಗೇನ್ ಹೇಳಿದ್ನಲ್ಲ ಅಲ್ಲೊಂದು ಇಲ್ಲೊಂದು ಕ್ವೆಶನ್ಸ್ ಬಿಟ್ರೆ ಎಲ್ಲವೂ ಕ್ವೆಶನ್ ಹ್ಯಾಂಡಲ್ ಮಾಡಬಹುದಾಗಿತ್ತು ರೈಟ್ ಸೊ ನೆಕ್ಸ್ಟ್ ಬರ್ತೀನಿ ಯಾವ್ದಪ್ಪ ಅಂತಂದ್ರೆ ಎಕನಾಮಿ ಅಗೇನ್ ಯು ಎಕನಾಮಿ ಕೂಡ ಆಲ್ವೇಸ್ ತಲೆ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಯು ಪಿ ಎಸ್ ಸಿ ರೈಟ್ ಹೇಗೆ ಹೇಳ್ತೀರಾ ಸರ್ ಅಂತಂದ್ರೆ ಒಂದು ಕ್ವೆಶನ್ ಎನ್ ಬಿ ಎಫ್ ಸಿ ಮೇಲೆ ಕೇಳಿದಾನೆ ರೈಟ್ ಎನ್ ಬಿ ಎಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಕಂಪನೀಸ್ ಏನಿದೆ ಅದರ ಮೇಲೆ ಕೇಳಿದಾನೆ ಸೊ ಅದ್ರಲ್ಲಿ ಒಂದು ಏನಿದೆ ಟ್ವಿಸ್ಟು ಅಂತ ಅಂದ್ರೆ ಹಾಗೆ ದೇ ಕ್ಯಾನ್ ರೈಟ್ ಆಕ್ಸಿಸ್ ಲಫ್ ಅಂತ ಕೇಳಿದಾನೆ ರೈಟ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಹಾಗಿದ್ರೆ ಇಲ್ಲಿ ಅಗೇನ್ ಇದು ಯು ಪಿ ಎಸ್ ಸಿ ಉತ್ತರ ಕೊಡಬೇಕು ಇದಕ್ಕೂ ಕೂಡ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಈ ನಿಮ್ಮ ಲೆಫ್ ಏನಿದೆ ರೆಪೋ ಅಂಡ್ ರಿವರ್ಸ್ ರೆಪೋ ರೈಟ್ ಏನಿದೆ ಅಲ್ವಾ ದಟ್ ಅಕ್ಯುಮಿಲೇಟಿವ್ಲಿ ವಾಟ್ ವಿ ಕಾಲ್ ಇಸ್ ದ ಲೆಫ್ ಓನ್ಲಿ ಫಾರ್ ಶಾರ್ಟ್ ಟರ್ಮ್ ರೈಟ್ ಶಾರ್ಟ್ ಟರ್ಮ್ ಓಡಿ ಬಾರೋವಿಂಗ್ ಗೆ ಮಾತ್ರ ಸೀಮಿತ ಆಗಿರೋದು ಇದು ಇಸಂಟ್ ಇಟ್ ಲೆಫ್ ಆದ್ರೆ ಎನ್ ಬಿ ಎಫ್ ಸಿ ಹಾಗೆ ರೂಲ್ಸ್ ಏನ್ ಹೇಳುತ್ತೆ ಆಸ್ ಪರ್ ದ ಕಂಪನಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರ ದೇ ಹಾವ್ ಟು ರೆಜಿಸ್ಟರ್ ಅಂಡರ್ ದಟ್ ಆಕ್ಟ್ ಅಲ್ವಾ

ರೈಟ್ ಅದು ಬಿಟ್ರೆ ಕೆಲವೊಂದು ಕ್ವೆಶನ್ಸ್ ಅನ್ನ ಅಂದ್ರೆ ಅದೊಂದು ಕ್ವೆಶನ್ ಇರ್ಬೋದು ಆಮೇಲೆ ಇನ್ನೊಂದು ಕ್ವೆಶನ್ ಏನಪ್ಪಾ ಅಂತಂದ್ರೆ ಯಾ ಐ ತಿಂಕ್ ಯಾವುದು ಫಿಕ್ಸ್ಡ್ ಕ್ಯಾಪಿಟಲ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಕ್ವೆಶನ್ ಕೇಳಿದ್ದ ಸೊ ನಿಮ್ಗೆ ಅದರ ಡೆಫಿನೇಷನ್ ಆನ್ಸರ್ಡ್ ದಟ್ ಓಕೆ ಈ ನಾರ್ಮಲ್ ಆಗಿ ಏನು ಯು ಪಿ ಎಸ್ ಸಿ ಗೆ ಜನರಲ್ ಸ್ಟಡೀಸ್ ಅಲ್ಲಿ ಏನಕ್ಕೆ ಎಕನಾಮಿ ಏನು ಓದುತ್ತಿರಲ್ವಾ ಸೊ ಅವ್ರಿಗೆ ಸ್ವಲ್ಪ ಅದು ಬಿಟ್ ಕಷ್ಟ ಆಗಿರುತ್ತೆ ಎಸ್ ಅದು ಸ್ವಲ್ಪ ಗೋಯಿಂಗ್ ವಿತ್ ಲಿಟ್ಲ್ ಮೋಡರೇಟ್ ಅದು ಓಕೆ ಎಲ್ರಿಗೂ ಅದು ಬರುತ್ತೆ ಅಂತ ಅಖಾನ್ ಸೇ ರೈಟ್ ಯಾಕಂದ್ರೆ ಕೆಲವೊಬ್ಬರಿಗೆ ಇಟ್ ಹ್ಯಾವ್ ಡಿಫಿಕಲ್ಟ್ ಆಗಿರಬಹುದು ರೈಟ್ ಥರ್ಡ್ ಇಂಪಾರ್ಟೆಂಟ್ ಮತ್ತೊಂದು ಕ್ವೆಶನ್ ಏನಾಗಿತ್ತು ರೈಟ್ ವಾಟ್ ಯು ಸೇ ಅಲ್ಲಿ ಇನ್ನೊಂದು ಯಾ ಯು ಎಸ್ ಟ್ರೆಷರಿ ಬಿಲ್ಸ್ ರೈಟ್ ಯು ಎಸ್ ಟ್ರೆಜರಿ ಬಿಲ್ಸ್ ಅಗೈನ್ ಸೊ ಇದು ಕೂಡ ಸ್ವಲ್ಪ ಕನ್ಫ್ಯೂಶಿಂಗ್ ಬೇಸ್ಡ್ ಕ್ವೆಶನ್ ಆಗಿದೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ರೈಟ್ ಟ್ರೆಜರಿ ಬಿಲ್ಸ್ ರೈಟ್ ಏನಂತ ಇತ್ತು ಹಾಗಿದ್ರೆ ಯು ಎಸ್ ಟ್ರೆಜರಿ ಬಿಲ್ಸ್ ನಾಟ್ ಡಿನಾಮಿನೇಟೆಡ್ ಆರ್ ನಾಟ್ ನೋ ಹೆಜ್ ಫಂಡ್ಸ್ ಅಂದ್ರೆ ಹೆಜ್ ಫಂಡ್ಸ್ ಅಲ್ಲ ಅಂತ ಹೇಳಿದ್ದ ಆತ ಬಟ್ ನಮಗೆ ಅನ್ಸುತ್ತೆ ಕೆಲವೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಮಾಡಬಹುದಾಗಿತ್ತು ಬಟ್ ಹಾ ಇದು ಕ್ವೆಶನ್ ಕೂಡ ಅಂತಹ ಏನು ಈಸಿರ್ ಅಂತ ಹೇಳಕ್ ಬರೋದಿಲ್ಲ ಸೊ ಯಾರಿಗೆ ಸ್ವಲ್ಪ ಕನ್ಸೆಪ್ಷಲ್ ಕ್ಲಾರಿಟಿ ಒಂದೊಳ್ಳೆ ಕಾನ್ಸೆಪ್ಷಲ್ ಕ್ಲಾರಿಟಿ ಜೊತೆಗೆ ರಿಸ್ಕ್ ಟೇಕರ್ ಇದ್ರ ಮಾತ್ರ ಇದನ್ನ ಕ್ವೆಶನ್ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಸೊ ಅದು ಬಿಟ್ರೆ ಉಳ್ದಿರ್ತಕ್ಕಂತ ಕೆಲವೊಂದು ಕ್ವೆಶನ್ಸ್ ಲೈಕ್ ಯಾವ್ದಪ್ಪ ಅದು ಕೊಲ್ಯಾಟ್ರಲ್ ಬಾರೋವಿಂಗ್ ಮತ್ತು ಒಂದು ಅದು ಇತ್ತಲ್ವಾ ಸ್ವಲ್ಪ ಲಿಟ್ಲ್ ಬಿಟ್ ಟ್ರಿಕಿಯರ್ ಇತ್ತು ಓಕೆ ಯಾಕೆಂತಂದ್ರೆ ನಾರ್ಮಲಿ ಇಲ್ಲಿ ನೀವು ಕೊಲಾಟ್ರಲ್ ಬೋರೋವಿಂಗ್ ಡಿಬೆಂಚರ್ ಮಾರ್ಕೆಟ್ ಬಾಂಡ್ ಮಾರ್ಕೆಟ್ ಅಂತ ಹೇಳ್ಬೋದು ಬಟ್ ಅಲ್ಲಿ ಇನ್ನೊಂದು ಆಪ್ಲಿಗೇಷನ್ ಅಂತ ಇತ್ತು ಸೊ ಹಾಗಾಗಿ ಅದನ್ನ ಬೇಸ್ಡ್ ಆನ್ ದಟ್ ಆ ಟರ್ಮ್ ಅನ್ನ ಯೂಸ್ ಮಾಡಿಕೊಂಡು ಯು ವುಡ್ ಹ್ಯಾವ್ ನೋ ಗಾನ್ ವಿತ್ ದಿ ಮನಿ ಮಾರ್ಕೆಟ್ ರೈಟ್ ಹಾಗಾದ್ರೆ ಕೆಲವೊಂದು ಕ್ವೆಶನ್ಸ್ ಅನ್ನ ಬಿಟ್ರೆ ಸೊ ಮೋಸ್ಟ್ ಆಫ್ ಕ್ವೆಶನ್ಸ್ ಟ್ರಿಕ್ಕಿ ಆಗಿತ್ತು ಯು ಪಿ ಎಸ್ ಸಿ ಎಕನಾಮಿಯಲ್ಲಿ ಆಟಗಳು ಆಡ್ತಾರೆ ಸೊ ಸೊ ಈ ಕೂಡ ಬಿನ್ ದ ಸೇಮ್ ವೇ ರೈಟ್ ಹಾಗಾಗಿ ಇದು ಕೂಡ ಸ್ವಲ್ಪ ಮಾಡರೇಟ್ ಇತ್ತು ಕೆಲವೊಂದು ಕ್ವೇಶನ್ಸ್ ಡಿಫಿಕಲ್ಟ್ ಇತ್ತು ರೈಟ್ ಸೊ ಹಾಗೆ ಅಷ್ಟು ಕೂಡ ಈಸಿಯಾಗಿರ್ಲಿಲ್ಲ ಇಲ್ಲಿ ನೆಕ್ಸ್ಟ್ ಬರುತ್ತೆ ಯಾವ್ದಪ್ಪ ಹಾಗೆ ಇ ವಿ ಎಸ್ ನೋಡಿ ಹಾಗಿದ್ರೆ ಇ ವಿ ಎಸ್ ಅಲ್ಲಿ ಕೂಡ ಕೆಲವೊಂದು ಕ್ವೆಶನ್ಸ್ ರೈಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇತ್ತು ಲೈಕ್ ದ ಫ್ಲೈಯಿಂಗ್ ಫಾಕ್ಸ್ ರೈಟ್ ಏನು ಬ್ಯಾಟ್ ಏನಿದೆ ಸೊ ಅದೊಂದು ಕ್ವೆಶನ್ ಇತ್ತು ಸೊ ಆ ಫ್ಲೈಯಿಂಗ್ ಫಾಕ್ಸ್ ಅಲ್ಲಿ ನಾವು ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದಾಗ ಡೈರೆಕ್ಟ್ಲಿ ಎರಡು ಸ್ಟೇಟ್ಮೆಂಟ್ ಇತ್ತಲ್ವಾ ಸೊ ಒಂದು ವರ್ಮಿನ್ ಅನಿಮಲ್ ಅಂತ ಹೇಳಿ ಅದನ್ನ ಲಿಸ್ಟ್ ಮಾಡಿದ್ದಾರೆ ಒಂದು ಸೊ ಎರಡನೇದ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ದೇ ಆಕ್ಚುಲಿ ಫೀಡ್ ಆನ್ ದಿ ಅನಿಮಲ್ಸ್ ಅಥವಾ ಬ್ಲಡ್ ಆಫ್ ದಿ ಅನಿಮಲ್ಸ್ ಅಂತ ಹೇಳಿ ಇತ್ತು ಸೊ ಹಾಗಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ನಿಮಗೆ ಫ್ಲೈಯಿಂಗ್ ಫಾಕ್ಸ್ ಬ್ಯಾಟ್ ಅಂತ ಗೊತ್ತಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಆಟೋಮೆಟಿಕ್ಲಿ ಯಾ ನಿಮ್ಗೆ ಅನ್ಸುತ್ತೆ ಅದು ಇಟ್ಸ್ ರಾಂಗ್ ಅಂತ ಹೇಳಿ ಸೊ ಹಾಗಿದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಕರೆಂಟ್ ಅಫೇರ್ ಅಲ್ಲಿ ಏನಕ್ಕೆ ಇದು ನಿಫಾ ವೈರಸ್ ಎರಡ್ ಸಾವಿರದ ಒಂದರಿಂದ ಡಬ್ಲ್ಯೂ ಎಚ್ಒ ವಾರ್ನಿಂಗ್ ಮಾಡ್ತಾನೆ ಇದೆ ಇಂಡಿಯಾಗೆ ನಿಫಾ ವೈರಸ್ ಕಂಟಾಮಿನೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ಸೊ ಇದು ಒಂದು ಕ್ವೆಶನ್ ಓಕೆ ಸೊ ಇದಾದ ನಂತರ ಮತ್ತೆ ಇ ವಿ ಎಸ್ ಅಲ್ಲಿ ಕೆಲವೊಂದು ಕ್ವೆಶನ್ಸ್ ಓಕೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮೇಲೆ ಇತ್ತು ಆಮೇಲೆ ಕೆಲವೊಂದು ಕ್ವಶನ್ಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇತ್ತು ರೈಟ್ ಕೆಲವೊಂದು ಕ್ವೆಶನ್ಸ್ ಅಗೇನ್ ಹೇಳ್ತಾ ಇದೀನಿ ಈಸಿಯರ್ ಅಲ್ಲ ಅದು ಬೌನ್ಸಸ್ ಅಗೇನ್ ಹೇಳ್ತಾ ಇದ್ದೀನಿ ಆಲ್ವೇಸ್ ಬೌನ್ಸ್ ಆಗ್ತದೆ ಯು ಪಿ ಎಸ್ ಸಿ ಈ ಟೈಮ್ ಕೂಡ ಬೌನ್ಸ್ ಹಾಕಿದೆ ರೈಟ್ ಸೊ ಬೌನ್ಸ್ ಹಾಕಿದೆ ಸೊ ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು ರೈಟ್ ಆಮೇಲೆ ಕೆಲವೊಂದು ಕ್ವೆಶನ್ಸ್ ಲೈಕ್ ಏನೋ ಕೆಲವೊಂದು ಎಂಡಮಿಕ್ ಅನಿಮಲ್ಸ್ ಅನ್ನ ಕೇಳಿದ್ದಾರೆ ಲೈಕ್ ಬ್ರೆಜಿಲ್ ಅಲ್ಲಿ ಯಾವುದು ಅಂಡ್ ಮಡಗಾಸ್ಕರ್ ಅಲ್ಲಿ ಯಾವುದು ರೈಟ್ ಇಂಡೋನೇಷಿಯಾ ಓಕೆ ಪ್ಲೇಸಸ್ ಅನ್ನ ಕೊಟ್ಟು ರೈಟ್ ಇಂದ್ರಿ ಎಲ್ಕೋ ಬಾಬಾ ಸೊ ಈ ತರ ಬೇರೆ ಬೇರೆ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಅದು ಕೂಡ ಸ್ವಲ್ಪ ಬೌನ್ಸರೆ ಸೊ ಅದು ಕೂಡ ನೀವು ಅಟೆಂಡ್ ಮಾಡ್ಬೇಕಂದ್ರೆ ಏನಿಲ್ಲ ಆಗೇನು ಹೇಳ್ತಾ ಇದೀನಿ ಯಾಕೆಂದ್ರೆ ನಮಗೆ ಟಾರ್ಗೆಟ್ ಇರೋದೇ ಕಡಿಮೆ ಇರೋದ್ರಿಂದ ಓನ್ಲಿ ವಿ ಹಾವ್ ಟು ಗೋ ಫಾರ್ ದಿ ಏನನ್ನ ರಿಸ್ಕ್ ಕಡಿಮೆ ತಗೋಬೇಕಾಗತ್ತೆ ರೈಟ್ ಸೊ ಬಟ್ ಹೇಳೋದೊಂದೇ ಒಂದೇ ಬಟ್ ಸಮ್ ವಾಟ್ ಇದು ಕೂಡ ಇ ವಿ ಎಸ್ ಕೆಲವೊಂದು ಬೌನ್ಸರ್ಸ್ ಇತ್ತು ಅಂತ ಹೇಳ್ತೀನಿ ರೈಟ್ ಆ ಬೌನ್ಸರ್ಸ್ ಅನ್ನ ನೀವು ಯು ಹ್ಯಾವ್ ಟು ಲೀವ್ ಸೊ ದೇ ಅಬೌಟ್ ಟು ಲೀವ್ ಅನ್ನೋದು ಗೊತ್ತಿರಬೇಕು ರೈಟ್ ಅದು ಬಿಟ್ರೆ ಕೆಲವೊಂದು ಇ ವಿ ಎಸ್ ಕ್ವೆಶನ್ಸ್ ಓಕೆ ಸಮ್ ವಾಟ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದಿತ್ತು ಬಟ್ ನಾನು ಹೇಳ್ತಾ ಇದ್ದೀನಿ ಮಾಡ್ರೇಟ್ ಅಂದ್ರೆ ಇರಲಿಲ್ಲ ಸೊ ನೆಕ್ಸ್ಟ್ ನೋಡಿ ಇರೋದೇ ಯಾವ್ದಪ್ಪ ಅಂದ್ರೆ ಪೊಲಿಟಿ ಹಾಗಿದ್ರೆ ಈ ಸಾರಿ ನೀವ್ ಏನಾದ್ರು ಲಿಸ್ಟ್ ಅಲ್ಲಿ ಇರ್ಬೇಕು ಇರಬಾರದು ಅನ್ನೋದನ್ನ ನಾವು ಹೇಳೋದು ಯಾವ್ದ್ರ ಮೇಲೆ ಅಂತ ಅಂದ್ರೆ ಒಂದು ಜೋಗ್ರಫಿ ಚೆನ್ನಾಗಿ ಮಾಡಿರ್ಬೇಕು ಮಾಡಬಹುದಾಗಿತ್ತು ರೈಟ್ ಇನ್ನೊಂದು ಪೊಲಿಟಿ ಅರ್ಥ ಆಯ್ತಲ್ವಾ ಸೊ ಪೊಲಿಟಿ ಮತ್ತು ಜೋಗ್ರಫಿ ಕ್ವೆಶನ್ಸ್ ಅನ್ನ ಸೊ ಯಾರು ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತೀರಲ್ಲ ನೀವು ಸಮ್ ವಾಟ್ ರಿಲೇಟಿವ್ಲಿ ಹತ್ರ ಕಟ್ ಆಫ್ ಬರ್ತೀರಾ ಯಾಕಂದ್ರೆ ಪೊಲಿಟಿ ಕ್ವೆಶನ್ಸ್

ಸೊ ನೆಕ್ಸ್ಟ್ ಆಗಿದ್ರೆ ಯಾವ್ದಪ್ಪ ಅಂತಂದ್ರೆ ಯಾ ಸೊ ಗವರ್ನೆ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಕೆಲವೊಂದು ಯಾವ್ದಾದ್ರು ಕೇಳಬಹುದಾಗಿತ್ತು ಹಾ ಒಂದ್ ಕೇಳಿದಾನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಕೇಳಿದಾನೆ ಹಂಡ್ರೆಡ್ ಅಂಡ್ ಸಿಕ್ಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಕೇಳಿದಾನೆ ಓಕೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಎಲ್ಲರೂ ನೋಡ್ಕೊಂಡು ಹೋಗಿರ್ತೀರ ಸಮ್ ವಾಟ್ ಇಟ್ ಈಸ್ ಓಕೆ ಎಲ್ಲರೂ ಹ್ಯಾಂಡಲ್ ಮಾಡಿರ್ತೀರ ರೈಟ್ ಸೊ ಅದು ಬಿಟ್ರೆ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಸ್ಟೇಟ್ಮೆಂಟ್ ಕಾಂಟ್ರವರ್ಷಿಯಲ್ ಇದೆ ಯಾಕೆಂದ್ರೆ ಆ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದ ಸ್ಕೀಮ್ ಯೋಚನೆ ಮಾಡ್ಬೇಕು ನೀವು ಓಕೆ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಯೋಚನೆ ಮಾಡಬಾರ್ದು ಬಟ್ ಅಕಾರ್ಡಿಂಗ್ ಟು ದ ಸ್ಕೀಮು ಯಾವುದೇ ರೀತಿ ಆಗಿರ್ತಕ್ಕಂಥ ಪ್ರೈವೇಟ್ ನವರು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇಲ್ಲ ಅಲ್ಲಿ ಸೊ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅಂತ ಅಂದ್ರೆ ಏನು ಅದು ಸಿಕ್ಸ್ ಮಂತ್ಸ್ ಏನಿದೆ ಅಲ್ವಾ ಇಂಟರ್ನೆಟ್ ಅಲ್ಲಿ

ಸೊ ಭೂಮಿ ಅಪ್ಲಿಕೇಶನ್ ಇದೆ ಕಾವೇರಿ ಅಪ್ಲಿಕೇಶನ್ ಇದೆ ಫ್ರೂಟ್ಸ್ ಅಪ್ಲಿಕೇಶನ್ ಇದೆ ಕುಟುಂಬ ಅಪ್ಲಿಕೇಶನ್ ಇದೆ ರೈಟ್ ಇವೆಲ್ಲವನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸೊ ಗೊತ್ತಾಗ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಫಂಡಿಂಗ್ ಇರೋಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಸೊ ಹಾಗೆ ಅದೊಂದು ಸ್ಟೇಟ್ಮೆಂಟ್ ನೀವು ಎಲಿಮಿನೆಂಟ್ ಎಲಿಮಿನೇಟ್ ಮಾಡಿದ್ರೆ ಅಲ್ಲಿ ಉಳಿದಿರ್ತಕ್ಕಂಥ ಟೂ ಅಂಡ್ ತ್ರೀ ಇತ್ತು ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ಅದು ಅದು ಕೂಡ ವುಡ್ ಹ್ಯಾವ್ ಹ್ಯಾಂಡಲ್ಡ್ ಅಗೇನ್ ಹೇಳ್ತಾ ಇದೀನಿ ಎಲ್ಲರಿಗೂ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ರೈಟ್ ಯಾರು ಸ್ವಲ್ಪನಾದರೂ ಆ ಸ್ಕೀಮ್ ನಾವು ಓದಿರ್ತೀರಲ್ಲ ಅವರು ಆಕ್ಚುಲಿ ಅದನ್ನು ಮಾಡಬಹುದಾಗಿತ್ತು ಸೊ ಅದು ಬಿಟ್ರೆ ಮತ್ತೆ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದ ರೈಟ್ ಅಗೇನ್ ಇದು ಕೂಡ ಎಕ್ಸ್ಪೆಕ್ಟೆಡ್ ಬಿಕಾಸ್ ಆಫ್ ಬಿಂದೇಶ್ವರ್ ಪಾತಕ್ ಓಕೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನವರ ಸೊ ನಿಧನ ಆಯ್ತಲ್ವಾ ಸೊ ಹಾಗಾದ್ರೆ ಬಿಕಾಸ್ ಆಫ್ ದಟ್ ರೀಸನ್ ರೈಟ್ ಬಿಕಾಸ್ ಆಫ್ ಸೊ ದಟ್ ರೀಸನ್ ಈ ಕ್ವೆಶನ್ ಅನ್ನ ಕೇಳಿದಾನೆ ಸೊ ಆಮೇಲೆ ಅಲ್ಲಿ ಕೂಡ ಎರಡನೇ ಐ ತಿಂಕ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ ಅಲ್ಲಿ ಕೂಡ ಬರಲ್ಲ ಅನ್ಲೆಸ್ ಇಟ್ ಈಸ್ ಫ್ರಮ್ ಯು ಪಿ ಎಸ್ ಸಿ ಸೈಡ್ ರೈಟ್ ಹಾಗಾಗಿ ಗೌರ್ಮೆಂಟ್ ಸೈಡ್ ಆಮೇಲೆ ಇನ್ನೊಂದು ಯು ಓಕೆ ಇಲ್ಲಿ ಜಿ ಕೆ ಬೇಸ್ಡ್ ಕೆಲವೊಂದು ಕ್ವೆಶನ್ಸ್ ಇತ್ತು ಓಕೆ ಲಾಂಗ್ಸ್ಟ್ ಲ್ಯಾಂಡ್ ಬೌಡರ್ ಯಾವ್ದಿದೆ ಆಮೇಲೆ ಎಕ್ಸಸೈಸ್ ಮಿತ್ರ ಶಕ್ತಿ ಶ್ರೀಲಂಕಾ ರೈಟ್ ಆಮೇಲೆ ಆಪರೇಷನ್ ಸದ್ಭಾವನಾ ರೈಟ್ ಈ ಕೆಲವೊಂದು ಜಿ ಕೆ ಬೇಸ್ಡ್ ಕ್ವಶನ್ಸ್ ಇತ್ತು ರೈಟ್ ಎಲ್ರೂ ಓದಿರ್ತಾರೆ ಅಂತ ಹೇಳಕ್ ಬರೋದಿಲ್ಲ ಓಕೆ ಯಾರು ನಾರ್ಮಲ್ ಆಗಿ ಯು ಪಿ ಎಸ್ ಸಿ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದಾರೆ ಸೊ ಅವ್ರಿಗೆ ಈ ತರ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಒಪ್ಕೊಳ್ಳೆ ಬೇಕಾಗ್ತದೆ ರೈಟ್ ಸೊ ಉಳ್ದವ್ರಿಗೆ ಈಸಿ ಅನ್ಸ್ಬಹುದು ಬಟ್ ಯಾರು ಜೆನ್ಯೂನ್ ಆಗಿ ಓದ್ತಾ ಇರ್ತಾರೆ ಯಾಕಂತಂದ್ರೆ ಪ್ರತಿಯೊಂದು ಎಕ್ಸಾಮ್ ನೇಚರ್ ಬೇರೆ ಓಕೆ ಈಗ ನೀನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೋದು ಆದ್ರೆ ಎಫ್ ಡಿ ಎ ಕ್ಲಿಯರ್ ಮಾಡಕ್ ಆಗಲ್ಲ ಎಫ್ ಡಿ ಎ ಕ್ಲಿಯರ್ ಮಾಡೋನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ ಆಗಲ್ಲ ಹಂಗಂತ ಮತ್ ಅದ್ರ ಅರ್ಥ ಏನು ಎಫ್ ಡಿ ಎ ದಡ್ಡ ಯು ಪಿ ಎಸ್ ಸಿ ಓದೋನ್ ಶಾಣಿ ಅಂತ ಅಲ್ಲ ಅರ್ಥ ಆಯ್ತಾ ಇಬ್ರು ಒಂದೇ ಇರ್ತಾರೆ ಬಟ್ ಎಕ್ಸಾಮ್ ನೇಚರ್ ಬೇರೆ ಬೇರೆ ಇದೆ ಅರ್ಥ ಇದಲ್ಲ ಸೊ ಹಾಗಾಗಿ ಯಾರು ಆ ಆತರ ಓದಿರ್ತಾರೆ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ ಬಟ್ ಯು ಪಿ ಎಸ್ ಸಿಗೆ ಸಿನ್ಯೂನ್ ಆಗಿ ಓದೋರಿಗೆ ಇದು ಸ್ವಲ್ಪ ಈ ಕ್ವೆಶನ್ಸ್ ಏನಿದೆ ತುಂಬಾ ಡಿಫಿಕಲ್ಟ್ ಯಾಕೆ ಈ ಸರಿ ಕಟ್ ಆಫ್ ನಾವು ನೈಂಟಿ ಪ್ಲಸ್ ಆರ್ ಮೈದಸ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಕ್ವೆಶನ್ ಪೇಪರ್ ಸಿಮ್ಸ್ ಈಸಿಯರ್ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಮೋಸ್ಟ್ ಆಫ್ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಓದೋದೇನೋ ಕಾನ್ಸೆಪ್ಷಲ್ ಬೇಸ್ ಒನ್ ವರ್ಡ್ ಜಾಸ್ತಿ ಓದೋದಿಲ್ಲ ಬಟ್ ಈ ಸಾರಿ ಪೇಪರ್ ನೇಚರ್ ಹೆಂಗಿತ್ತು ಸಮ್ ವಾಟ್ ಒನ್ ವರ್ಡ್ ಹಾಗೆ ಒನ್ ವರ್ಡ್ ಅಂದ್ರೆ ವರ್ಕ್ ಆಗಲ್ಲ ಓನ್ಲಿ ಎಲಿಮಿನೇಷನ್ ವರ್ಕ್ ಆಗಲ್ಲ ಬಿ 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 ಅಂತ ಒಂದು ಟೆಕ್ನಿಕ್ ಹೇಳ್ತಾರೆ ಹುಡುಗರು ಬರೀ ಬಿ 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 ಹಾಕೊಂಡ್ರೆ ಪಾಸ್ ಆಗಿಬಿಡ್ತಾರೆ ಬಿ ಆ ಟೆಕ್ನಿಕ್ ವರ್ಕ್ ಆಗೋದಿಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಹಾಗಾಗಿ ಈ ಸಾರಿ ರಿಲೇಟಿವ್ಲಿ ಆ ಬೇಸ್ ಮೇಲೆ ಹೇಳೋದ್ರಿಂದ ಓಕೆ ಕಟ್ ಆಫ್ ಹೋಗುತ್ತೆ ಓಕೆ ನೆಕ್ಸ್ಟ್ ಹಾಗಿದ್ರೆ ಈ ಇತ್ತು ಮ್ಯಾನೇಜಬಲ್ ಕ್ವೆಶನ್ಸ್ ಇತ್ತು ಸೊ ಮ್ಯಾನೇಜಲ್ ಕ್ವೆಶನ್ಸ್ ನೆಕ್ಸ್ಟ್ ಬರ್ತೀನಿ ಐ ಆರ್ ನೋಡಿ ಅಗೇನ್ ಐ ಆರ್ ಆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾರು ಒಂದು ವರ್ಷದಿಂದ ಬರೇ ನಾನು ಏನಿಲ್ಲ ಡೆಪ್ ಗೊತ್ತಿರಬೇಕಂತ ಏನು ಹೇಳ್ತೋದಿಲ್ಲ ಹೇಳ್ತಾ ಇಲ್ಲ ಇಲ್ಲಿ ಓಕೆ ಜಸ್ಟ್ ನ್ಯೂಸ್ ಅನ್ನ ನೋಡ್ತಾ ಬಂದಿದ್ರೆ ಯಾವ್ದೋ ವಿಯಾನ್ ಇದೆ ಅಲ್ವಾ ಓಲ್ಡ್ ಈಸ್ ಒನ್ ಇಲ್ಲ ಫಸ್ಟ್ ಪೋಸ್ಟ್ ಏನಿದೆ ಅದನ್ನಾದ್ರೂ ನೋಡಿ ಅನಾಲಿಸ್ ಇರೋರು ಜಸ್ಟ್ ಬರೇ ರಾತ್ರಿ ಮಲಗಬೇಕಾದ್ರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ರು ಯು ವುಡ್ ಹ್ಯಾವ್ ಆನ್ಸರ್ ಯಾಕೆ ಸರ್ ಅಂತ ಇಲ್ಲಿ ಕ್ವೆಶನ್ಸ್ ಏನು ಕೇಳಿದ್ದ ಅಂತಂದ್ರೆ ಏನೇನ್ ನಡೀತಾ ಇದೆ ಒಬ್ಬ ಬೀಯಿಂಗ್ ಒಬ್ಬ ಆಫೀಸರ್ ಆಗಿ ಏನು ನಡೀತಾ ಇದೆ ಅನ್ನೋ ಜಸ್ಟ್ ಅಬ್ಸರ್ವೇಷನ್ ಚೆಕ್ ಮಾಡಿದ್ದಾರೆ ಐ ಆರ್ ಅಲ್ಲಿ ರೈಟ್ ಸ್ಪೆಷಲಿ ಅಗೇನ್ ಎಲ್ಲಿ ಕೇಳಿದ್ದಾನೆ ನಿಮಗೆಲ್ಲ ಗೊತ್ತಿದೆ ఎకనమికలి ఇన్స్టేబల్ పొలిటికలీ ఇన్స్టేబల్ సోషలి ఇన్స్టేబల్ ఇరవై ప్లేస్ ఆఫ్రికా అల్ ఆమె ఆఫ్రికా ఏం నేబరింగ్ కాంటెంట్ ఇట్స్ ఆమె ఇత ఇట్ బికేమ్ ది పార్ట్ ఆఫ్ జి ట్వెంటీ ఆఫ్రికన్ యూనియన్ జిట్వెంట్ మెంబర్ ఆగి అల్వాటెంట్ ఎక్సమినేషన్స్ టు ఆర్ ఆఫ్రికా ಮಾಡಿ ಕೇಳಿದ್ದಾರೆ ಅದು ನಿಮ್ಮ ಸಹೇಲ್ ಕಂಟ್ರೀಸ್ ಇರ್ಬೋದು ರೈಟ್ ಸಹೇಲ್ ಇನ್ನು ತುಂಬಾ ಕ್ವೆಶನ್ಸ್ ಬರಬಹುದಾಗಿತ್ತು ಬಟ್ ಇಲ್ಲ ಆಮೇಲೆ ಕೆಲವೊಂದು ಕೂಡ ನೀವು ಜಸ್ಟ್ ಬರೀ ಕರೆಂಟ್ ಅಫೇರ್ ಜಸ್ಟ್ ನೋಡ್ತಾ ಯಾಕೆಂದ್ರೆ ಒಂದು ತುರ್ಕಿ ರೈಟ್ ಇಟ್ ಇಸ್ ಆಫ್ ಫ್ರಮ್ ಇನ್ ನಾಟೋ ಅಂತ ಕೇಳಿದಾನೆ ರೈಟ್ ನಾರ್ಮಲ್ ನೀವು ಕರೆಂಟ್ ಅಫೇರ್ಸ್ ಜಸ್ಟ್ ಓದ್ತಾ ಇದ್ರೆ ಗೊತ್ತಾಗುತ್ತೆ ಹಾಗಾದ್ರೆ ಅವರು ವರ್ ನಾಟ್ ಇಟ್ ಬರೀ ಹಾಗಾದ್ರೆ ಅದೊಂದು ಸ್ಟೇಟ್ಮೆಂಟ್ ರಿಮೂವ್ ಮಾಡಿದ್ರೆ ಉತ್ತರ ಬರ್ತಾ ಇತ್ತು ಹಾಗೆ ಆತರ ಕ್ವೆಶನ್ಸ್ ನಾರ್ಮಲಿ ಇಲ್ಲಿ ಅಬ್ಸರ್ವೇಷನ್ ಬೇಸ್ಡ್ ಕ್ವೆಶನ್ ಕೇಳಿದ್ದ ಐ ಆರ್ ಅಲ್ಲಿ ನಾಟ್ ಬೇಸ್ಡ್ ಆನ್ ನಾಲೇಜ್ ಐ ಆರ್ ಆಗಿದ್ರೆ ಇದು ಓನ್ಲಿ ಬೇಸ್ಡ್ ಆನ್ ಅಬ್ಸರ್ವೇಷನ್ ಹಾಗಾಗಿ ರಿಲೇಟಿವ್ಲಿ ಕಂಪೇರ್ ಮಾಡಿದ್ರೆ ಹ್ಯಾಂಡಲ್ ಮಾಡ್ಬೋದು ಅಗೇನ್ ಹೇಳ್ತಾ ಇದ್ದೀನಿ ಇದು ಯಾರಿಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ಯಾರು ನಾರ್ಮಲಿ ಓದ್ತಾ ಇದ್ರಲ್ಲ ರೈಟ್ ಒಂದು ವರ್ಷದಿಂದ ಯಾರು ಓದ್ತಾ ಅವ್ರು ಹೇಳ್ತಾ ಇದೀನಿ ಈಗೇನೋ ಯಾವ್ದೋ ಒಂದು ತಗೊಂಡೆ ಆ ತ್ರೀ ಸಿಕ್ಸ್ಟಿ ಫೈವ್ ತಗೊಂಡೆ ಈ ಥ್ರಿ ಸಿಕ್ಸ್ಟಿ ಫೈವ್ ತಗೊಂಡೆ ನೀವು ಮಾಡಬಹುದಾಗಿತ್ತು ಬಟ್ ಅಂತ ಕನ್ಫ್ಯೂಷನ್ಸ್ ಆಗುತ್ತೆ ಇದರಲ್ಲಿ ಬಟ್ ಅಬ್ಸರ್ವೇಷನ್ ಬೇಸ್ಡ್ ಇತ್ತು ಸೊ ಹಾಗಾಗಿ ಯಾರು ಜೆನ್ಯನ್ ಆಗಿ ಓದ್ತಾ ಇದ್ರೆ ಅವ್ರಿಗೆ ಇದು ಈಸಿ ಆಗಿದೆ ಓಕೆ ಅದು ಐ ಆಮ್ ಶೋರ್ ಅಬೌಟ್ ಇಟ್ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಗೆ ಸೈನ್ಸ್ ಟೆಕ್ ಅಗೈನ್ ಸೈನ್ಸ್ ಟೆಕ್ ಅಲ್ಲಿ ಕೂಡ ಈ ಸಾರಿ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ ರೈಟ್ ಕನ್ಸೆಪ್ಷಲ್ ಬೇಸ್ಡ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ಬಟ್ ರಿಲೇಟಿವ್ಲಿ ಈ ಸಾರಿ ಸೈನ್ಸ್ ಟೆಕ್ನಾಲಜಿ ಅಲ್ಲಿ ಆಸ್ ಒಂದ್ ಎರಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳಿದಾನೆ ರೈಟ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳಿದಾನೆ ಅದು ಬಿಟ್ರೆ ಹ್ಯಾಸ್ ಯು ಪಿ ಎಸ್ ಸಿ ಏನು ಬಯೋಟೆಕ್ನಾಲಜಿ ಮೇಲೆ ಅವ್ರ ಫೋಕಸ್ ಇತ್ತು ರೈಟ್ ಅದ್ರ ಮೇಲೆ ಅಷ್ಟೊಂದು ಕ್ವೆಶನ್ಸ್ ರೈಸ್ ಆಗ್ಲಿಲ್ಲ ಈ ಸಾರಿ ರೈಟ್ ಸೊ ಇನ್ನೊಂದು ಹಾಗಿದ್ರೆ ಹಿಸ್ಟ್ರಿ ನೋಡಿ ನೆಕ್ಸ್ಟ್ ಅಗೇನ್ ಫ್ರಮ್ ಲಾಸ್ಟ್ ಇಯರ್ ಯು ಪಿ ಎಸ್ ಸಿ ಬೌನ್ಸರ್ ಆಗ್ತಾ ಇದೆ ಹಿಸ್ಟ್ರಿಯಲ್ಲಿ ಅರ್ಥ ಆಯ್ತಲ್ವಾ ಸೊ ಹಂಗಂತ ಹೇಳಿ ಹಿಸ್ಟ್ರಿ ಓದೋದ್ ಬಿಡ್ಬೇಡ್ರಿ

ಓಕೆ ಅದು ಕೂಡ ರಿಪೀಟೆಡ್ ಕ್ವೆಶನ್ ಓಕೆ ಅದು ಯು ಪಿ ಎಸ್ ಅಲ್ಲಿ ಅಗೇನ್ ರಿಪೀಟ್ ಆಗಿದೆ ಪ್ರಿಲಿಮ್ಸ್ ಅಲ್ಲಿ ಸೊ ಹಾಗೆ ನೀವು ಜಸ್ಟ್ ಪ್ರೀವಿಯಸ್ ಇಯರ್ ಪ್ರಿಪೇರ್ ಅನ್ನು ನೋಡ್ಕೊಂಡಿದ್ರು ಕೂಡ ಅದು ಯು ವುಡ್ ಹ್ಯಾವ್ ಹ್ಯಾಂಡಲ್ ಆಮೇಲೆ ಕೆಲವೊಂದು ವಾಟ್ ಯು ಸೇ ದಟ್ ಕೆಲವೊಂದು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಆಮೇಲೆ ವಾಟ್ ಯು ಸೇ ದಟ್ ಸಮ್ ಡೆಮಾಕ್ರಸಿ ರೈಟ್ ಪಾರ್ಟಿ ಸಮ್ ಕ್ವೆಶನ್ಸ್ ಆ ತರ ಇತ್ತು ಸೊ ಹಾಗಾಗಿ ನೀವು ಸ್ವಲ್ಪ ಪೋಸ್ಟ್ ಇಂಡಿಯನ್ ಹಿಸ್ಟ್ರಿಯನ್ನು ನೋಡ್ಕೊಂಡಿದ್ರು ವುಡ್ ಹ್ಯಾವ್ ಆನ್ಸರ್ಡ್ ಬಟ್ ಅಗೇನ್ ಹೇಳ್ತಾ ಇದೀನಲ್ವಾ ನೀವ್ ಅನ್ಕೊಂಡಷ್ಟು ಅಥವಾ ನಾವ್ ಏನ್ ಹೊರಗಡೆಯಿಂದ ನಾವೇನ್ ಮಾತಾಡ್ತಾ ಇದೀವಿ ಅಷ್ಟು ಈಸಿ ಇರಲಿಲ್ಲ ಹಿಸ್ಟ್ರಿ ಕ್ವೆಶನ್ಸ್ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ರೈಟ್ ಇಲ್ಲಿ ಇನ್ನೊಂದು ಹಿಸ್ಟ್ರಿಯಲ್ಲಿ ಈ ಸಾರಿ ಸೈಟ್ಸ್ ಮೇಲೆ ಕ್ವೆಶನ್ಸ್ ಕೇಳಿದಾನೆ ಸೈಟ್ಗಳು ರೈಟ್ ಸೈಟ್ಸ್ ಮೇಲೆ ಕ್ವೆಶನ್ಸ್ ಕೇಳಿದಾನೆ ಸೊ ಗೊತ್ತಿರ್ಬೇಕು ಲೈಕ್ ಪೇಲಿಯೋಲಿಥಿಕ್ ಸೈಟ್ ಅದು ಕೂಡ ಅಷ್ಟು ಈಸಿ ಇರ್ಲಿಲ್ಲ ಅಗೇನ್ ನಮ್ಮ ರಿಇಿ ರೇಟಿಂಗ್

ಮತ್ತೆ ಕೆಲವೊಂದು ಜಿ ಕೆ ರೈಟ್ ಆಮೇಲೆ ಪೊರಟಿ ಇವು ಕರೆಕ್ಟ್ ಆಗಿ ನೀವು ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪ್ಲಸ್ ಬರುತ್ತೆ ಆಮೇಲೆ ಯಾಕೆಂದ್ರೆ ಇವೆಲ್ಲವೂ ಕ್ವೆಶನ್ಸ್ ಕೆಲವೊಂದು ಎಕನಾಮಿ ಈಸಿ ಇತ್ತು ಟಫ್ ಅಂತ ಹೇಳಕ್ ಬರಲ್ಲ ಕ್ಲಾರಿಟಿ ಇರಬೇಕಾಗಿತ್ತು ಬಟ್ ಅದರ್ ದಾನ್ ದಿಸ್ ಇಲ್ಲಿ ಸ್ವಲ್ಪ ರಿಲೇಟಿವ್ ನೀವು ಕಂಪೇರ್ ಮಾಡಿದ್ರೆ ರೈಟ್ ಇವನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ ಇವನ್ ಆನ್ಸರ್ ಮಾಡಿದ್ದೆ ಅದರಲ್ಲಿ ನಿಮ್ಗೆ ನೈಂಟಿ ಪ್ಲಸ್ ಖಂಡಿತ ಬರುತ್ತೆ ಹಾಗಾಗಿ ಓವರ್ ಆಲ್ ನಿಮಗೆ ಗೊತ್ತಾಯ್ತಲ್ವಾ ಸೊ ಯಾವ್ದು ಕೂಡ ಅಷ್ಟು ಈಸಿನೂ ಇರ್ಲಿಲ್ಲ ಯಾವ್ದೂ ಕೂಡ ಅಷ್ಟು ಡಿಫಿಕಲ್ಟು ಇರ್ಲಿಲ್ಲ ಓಕೆ ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ ವಿದ್ಯೆ ಜೊತೆಗೆ ಬುದ್ಧಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾ ಇದೀಯ ಅಂತಂದ್ರೆ ಬುದ್ಧಿ ಜಾಸ್ತಿ ಬೇಕು ವಿದ್ಯೆ ಕಡಿಮೆ ಇರಬೇಕು ಇರ್ಬೇಕು ಕರಿತೀವಿ ಹೋಗಿದ್ರೆ ಸ್ಪೆಷಲಿ ಓಕೆ ಥಿಂಕ್ ರೀಡ್ ಲೆಸ್ ಓಕೆ ಕಡಿಮೆ ಓದು ಜಾಸ್ತಿ ಯೋಚನೆ ಮಾಡು ಎಷ್ಟು ಯೋಚನೆ ಮಾಡ್ತೀಯೋ ಅಷ್ಟೇ ಕಾನ್ಸೆಪ್ಷಲ್ ಕ್ಲಾರಿಟಿ ಬಿಲ್ಡ್ ಆಗ್ತದೆ ಅನ್ಲೆಸ್ ನೀ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಓಕೆ ನೋಡಿ ಎಲ್ಲವೂ ಇದಾವೆ ಇವನ್ ಜೋಗ್ರಫಿಯಲ್ಲಿ ಕರೆಕ್ಟ್ ಎಲ್ಲವೂ ಆಪ್ಷನ್ಸ್ ಇದೆ

ಅರ್ಥ ಆಯ್ತಲ್ಲ ಸೊ ಹಾಗಾಗಿ ರಿಲೇಟಿವ್ಲಿ ಪೇಪರ್ ನೋಡಿದಾಗ ಇಟ್ ಇಟ್ಸ್ ಈಸಿಯರ್ ಬಟ್ ನಾಟ್ ಇಟ್ ಈಸ್ ಲೈಕ್ ಸೊ ರೈಟ್ ಸೊ ಆತರ ಇದು ಇರ್ಲಿಲ್ಲ ಸೊ ಹಾಗೆ ನಮಗೆ ಗೊತ್ತಾಯ್ತು ಒಂದು ಕ್ಲಾರಿಟಿ ಸಿಕ್ತಿಗ ಏನ್ ಹಾಗಿದ್ರೆ ಪೇಪರ್ ಮೋಡರೇಟ್ ಆಗಿತ್ತು ನಾಟ್ ದಟ್ ಮಚ್ ಟಫ್ ಇರ್ಲಿಲ್ಲ ಅಷ್ಟು ಈಸಿಯರು ಇರ್ಲಿಲ್ಲ ಅಂತ ಹೇಳಿ ರೈಟ್ ಸೊ ಹಾಗೆ ನೆಕ್ಸ್ಟ್ ಈಗ ನಮ್ಮ ಮೋಸ್ಟ್ ಆಫ್ ಪೀಪಲ್ ಅವರು ನಾವು ಯಾವ್ದು ಫೋಕಸ್ ಮಾಡ್ತಾ ಇದೀವಿ ಕೆ ಎಸ್ ಸೊ ಹಾಗಿದ್ರೆ ಸರ್ ವಾಟ್ ಟು ಬಿ ಡನ್ ಅದಕ್ಕೆ ಏನ್ ಮಾಡ್ಬೇಕು ಕೆ ಎಸ್ ಹೇಳೋದು ಒಂದೇ ನಿಮಗೆ ನೀವು ಕೆ ಎಸ್ ಓದಿ ಇಲ್ಲ ಐ ಎಸ್ ಅಥವಾ ಎಫ್ ಡಿ ಎಸ್ ಟಿ ಓದಿ ಫಸ್ಟ್ ನೋಡ್ರಪ್ಪ ಬೇಸಿಕ್ಸ್ ಕ್ಲಿಯರ್ ಇರ್ಲಿ ಯಾಕೆಂದ್ರೆ ಈ ಸಾರಿನೂ ಅಷ್ಟೇ ಈ ಸಾರಿ ಎಲ್ಲ ಯಾವಾಗ್ಲೂ ಯು ಪಿ ಎಸ್ ಸಿ ಅದನ್ನೇ ಹೇಳ್ತಾ ಬರ್ತಾ ಇದೆ ನಿಮಗೆ ಫಸ್ಟ್ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ರಪ್ಪ ನೋಡಿ ಅಗೇನ್ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದೇ ಕೆ ಎಸ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಫೌಂಡೇಶನ್ ಓಕೆ ಸ್ಟ್ರಾಂಗ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಬೇಕು ಯು ಪಿ ಎಸ್ ಸಿ ಓಕೆ ಒಂದೊಂದ್ಸಾರಿ ಕೆ ಎಸ್ ಮನ್ಸ್ ಮಾಡಿದ್ರೆ ಅವರು ಓಕೆ ಒಬ್ಬೊಬ್ರು ಮಕ್ಕ ಒಬ್ಬೊಬ್ರು ನೋಡ್ಕೋಬೇಕಾಗ್ತದೆ ಆ ಲೆವೆಲ್ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ ಕೆ ಪಿ ಎಸ್ ಸಿಲಿ ಓಕೆ ನಿಮ್ಗೆ ಗೊತ್ತಿರಬೇಕು ಹೋದ್ಸಾರಿ ಮೇನ್ಸ್ ಪೇಪರ್ ನೋಡಿದ್ರೆ ಕೆ ಎಸ್ ಇಂದು ಯು ಪಿ ಎಸ್ ಸಿ ಗಿಂತ ಟಫರ್ ಇದೆ ಸೊ ಅದಕ್ಕೆ ಹೇಳ್ತಾ ಇರೋದು ಸಮ್ ವಾಟ್ ಈ ಸಾರಿ ಕೂಡ ಈ ಸಾರಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರೋದ್ರಿಂದ ಅಗೇನ್ ಹೇಳ್ತಾ ಇದೀನಿ ಒನ್ ವರ್ಡ್ ಅನ್ನ ಓದಿ ಓದ್ಬೇಡಿ ಅಂತ ಹೇಳಲ್ಲ ಬಟ್ ಕಾನ್ಸೆಪ್ಷಲ್ ಕ್ಲಾರಿಟಿ ಜಾಸ್ತಿ ಕೊಡಿ ಸ್ಪೆಷಲಿ ಕೆ ಎ ಎಸ್ ಗೆ ಜೋಗ್ರಫಿ ನೋಡ್ಕೋಬೇಕಾಗ್ತದ ಅಗೇನ್ ಆಮ್ ಟೆಲ್ಲಿಂಗ್ ಯು ಅವರಿಗೆ ಹಾಟ್ ಓಕೆ ಸಬ್ಜೆಕ್ಟ್ ಅದು ಹಾಟ್ ಟಾಪಿಕ್ ಯಾವುದು ಅಂದ್ರೆ ಜೋಗ್ರಫಿಕಲ್ ರಿಲೇಟೆಡ್ ಟಾಪಿಕ್ಸ್ ಅವರಿಗೆ ಹಾಟ್ ಆಗಿರ್ತದೆ ಸೊ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಫಸ್ಟ್ ಬೇಸಿಕ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ರೈಟ್ ಬೇಸಿಕ್ಸ್ ಅಂದ್ರೆ ಏನ್ ಸರ್ ಆಗಿದ್ರೆ ಬೇಸಿಕ್ಸ್ ಅಂದ್ರೆ ನಿಮ್ ಸ್ಕೂಲ್ ಬುಕ್ ಆದ್ರೂ ಓದಿ ನಿಮ್ಮ ಕೆಲವೊಬ್ರು ಇನ್ಸ್ಟಿಟ್ಯೂಷನ್ ಹೋಗ್ತಿರಲ್ವಾ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನು ಕರೆಕ್ಟ್ ಆಗಿ ಕೇಳಬೇಕು ಕ್ಲಾಸ್ ಅಲ್ಲಿ ಅಗೇನ್ ಹೇಳ್ತಾ ಇದೀನಿ ನೀವೇನ್ ಮಾಡ್ತೀರಿ ಆ ವಿಡಿಯೋ ನೋಡಿದೆ ಈ ವಿಡಿಯೋ ನೋಡದೆ ಅವ್ ಹಂಗೆ ಇವ್ನಿಂಗ್ ಬರೀ ನೆಪಗಳು ಹೇಳ್ಕೊಂತ ಹೋಗೋದಾಗ್ತದ ನನ್ನ ಪ್ರಕಾರ ಯಾರು ಟ್ರಸ್ಟ್ ನಂಬಿಕೆ ನಂಬ್ತಿರಲ್ವಾ ಓಕೆ ನೀವು ನಂಬಿ ನೋಡ್ರಿ ನಿಮ್ ಲೈಫ್ ಅಲ್ಲಿ ಬದಲಾವಣೆ ಬರುತ್ತೆ ಓಕೆ ದೊಡ್ಡೋರು ಹೇಳ್ತಾರಲ್ವಾ ಓಕೆ ನಂಬಿಕೆ ಇಲ್ದಂಗೆ ಅಮೃತ ಕುಡಿದ್ರು ವಿಷ ಆಗತ್ ರೈಟ್ ಅದೇ ನಂಬಿಕೆಯಿಂದ ವಿಷ ಕುಡಿದ್ರು ಅಮೃತ ಆಗ್ತದ ಅದಕ್ಕೆ ನಾನು ಹೇಳ್ತಾ ಇರೋದು ಏನ್ ಮಾಡ್ತಾ ಇದ್ರಿ ನಿಮ್ಮ ಕೆಲಸವನ್ನ ನಂಬ್ರಿ ಅವನು ಓಕೆ ಆತ ನಿಮಗೆ ಕೆಟ್ಟದ್ದೇ ಹೇಳಿ ಆದರೆ ನಂಬಿ ಖಂಡಿತ ಹೇಳ್ತಾ ಇದೀನಲ್ಲ ನಿಮ್ಮ ನಂಬಿಕೆ ನಿಮ್ಮನ್ನ ಯಾವತ್ತೂ ತಲೆ ತಗ್ಸಕ್ ಬಿಡೋದಿಲ್ಲ ಓಕೆ ಫಸ್ಟ್ ಹಾಗೆ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರ ಚೆನ್ನಾಗಿ ಓದ್ಕೊಡ್ರಿ ಅವತ್ತಿನ ಹೋಗಿ ಅವತ್ತು ಓದಿ ಫಸ್ಟ್ ಎರಡನೇದು ಬೇಸಿಕ್ ಬುಕ್ಸ್ ಲೈಕ್ ಸ್ಕೂಲ್ ಬುಕ್ಸ್ ಏನಿದೆ ಆ ಸ್ಕೂಲ್ ಬುಕ್ಸ್ ಅನ್ನ ತುಂಬಾ ಚೆನ್ನಾಗಿ ರೆಫರ್ ಮಾಡಿ ಆಮೇಲೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತೆ ಗೊತ್ತಾ ಆ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನು ತುಂಬಾ ಚೆನ್ನಾಗಿ ಓದ್ರಿ ಇದೇ ನಿಮ್ಮ ಬೇಸಿಕ್ಸ್ ಫಸ್ಟ್ ಇದನ್ನ ಓದಿ ಓಕೆ ಎಷ್ಟು ಬೇಸಿಕ್ ಸ್ಟ್ರಾಂಗ್ ಇರ್ತೀರಲ್ವಾ ಅಷ್ಟು ಬೇಗ ಆಥರ್ ಬುಕ್ಸ್ ಅರ್ಥ ಆಗ್ತದ ಓಕೆ ಓದ್ಲೇಬೇಕಾಗಿ ಏನ್ ಹೇಳ್ತಾ ಇದೀನಲ್ವಾ ಬರೀ ಬುಕ್ಸ್ ಸ್ಕೂಲ್ ಬುಕ್ ಓದ್ರೆ ನಡೆಯೋದಿಲ್ಲ ಅಗೇನ್ ಆಥರ್ ಬುಕ್ ಕೂಡ ಓದ್ಬೇಕಾಗ್ತದ ಕೆ ಎಸ್ ಫಿಲಿಮ್ಸ್ ಕ್ಲಿಯರ್ ಮಾತು ಕೆ ಎಸ್ ಅನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ರೈಟ್ ಇದು ಒಂದು ಆಮೇಲೆ ಇನ್ನೊಂದು ಹೇಳ್ತಾ ಇದಾರೆ ಹಾಗಿದ್ರೆ ಸರ್ ಕೆ ಎಸ್ ಪೋಸ್ಟ್ಪೋನ್ ಆದ್ರೆ ಏನ್ ಮಾಡ್ಬೇಕು ನಾನ್ ನಿಮಗೆ ಹೇಳೋದು ಒಂದೇ ಒಂದು ವೇಳೆ ಕೆ ಎಸ್ ಪೋಸ್ಟ್ಪೋನ್ ಹೋದ್ರೆ ಮಿನಿಮಮ್ ಒಂದೂವರೆ ತಿಂಗಳು ಹೋಗೇ ಹೋಗ್ತದೆ ಒಂದೂವರೆ ಅಂತ ಹೇಳ್ಕೊಳ್ಳೋಣ ದಟ್ ಮೀನ್ಸ್ ಒಂದು ಥರ್ಟಿ ಡೇಸ್ ಇನ್ನೊಂದು ಫಿಫ್ಟೀನ್ ಡೇಸ್ ರೈಟ್ ಸುಮಾರು ಫಾರ್ಟಿ ಫೈವ್ ಡೇಸ್ ಹೋದರೆ ಏಯ್ಟಿ ಪರ್ಸೆಂಟ್ ಬೇಡ ಅಂತಾನೆ ಅನ್ಕೊಳ್ಳೋಣ ನಾವು ಅರ್ಥ ಆಯ್ತಲ್ವಾ ಯಾಕೆ ಅಂತಂದ್ರೆ ಆ ಮೊಮೆಂಟಮ್ ಇದೆ ಎಲ್ಲರೂ ಓದ್ತಾ ಇದೀರಾ ಇದು ಒಂದ್ ವೇಳೆ ಮೊಮೆಂಟಮ್ ಬ್ರೇಕ್ ಆದ್ರೆ ಮತ್ತೆ ಓದಾಕ್ ಆಗೋದಿಲ್ಲ ಯಾಕಂದ್ರೆ ಇಷ್ಟು ಜನ ಪಾಪ ಏನೋ ನಿಮ್ ಕೆಲಸಗಳನ್ನ ಬಿಟ್ಟು ಲೀವ್ ತಗೊಂಡು ರೈಟ್ ಓದ್ತಾ ಇದ್ರಿ ಸೊ ಹಾಗಾಗಿ ಆಗ್ಬಾರ್ದು ಅಂತ ನಾನು ಕೇಳ್ಕೊತೀನಿ ಒಂದ್ ವೇಳೆ ಹೇಳಕ್ ಆಗೋದಿಲ್ಲ ಸಂವಿಧಾನದಲ್ಲಿ ಎಲ್ರು ಒಂದೇ ಎರಡ್ ಸಾವಿರದ ಹದಿನೇಳ ಹದಿನೆಂಟರವ್ರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದ ಒಂದ್ ವೇಳೆ ಓಕೆ ಕೆ ಪಿ ಎಸ್ ಸಿ ಅವರು ಏನಾದ್ರು ಪೋಸ್ಟ್ಪೋನ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಫಾರ್ಟಿ ಫೈವ್ ಡೇಸ್ ಸಿಗುತ್ತೆ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಏನ್ ಮಾಡಿ ಈಗೇನೋ ಓದಿರ್ತೀರಾ ತುಂಬಾ ಚೆನ್ನಾಗಿ ಓದ್ಬಿಟ್ಟಿರ್ತೀರಿ ಈಗ ಈ ಥರ್ಟಿ ಸಾರಿ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಏನಿದೆ ಅಲ್ವಾ ಥರ್ಟಿ ಡೇಸ್ ಮತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಂತ ಇದೆ ಓಕೆ ಈ ಇದರಲ್ಲಿ ಅಂತಂದ್ರೆ ಡೇಸ್ ಅಂತ ಮಾಡ್ಕೊಳ್ಳಿ ಈ ಟ್ವೆಂಟಿ ಫೈವ್ ಡೇಸ್ ಅನ್ನ ಮೇನ್ಸ್ ಓದಿ ಹಾಗೇನ್ ಹೇಳ್ತಾ ಇದೀನಿ ಪ್ರಿಲಿಮ್ಸ್ ಮಾಡ್ತೀರಿ ಮಾಡಬಹುದು ಫೋರ್ ಹಂಡ್ರೆಡ್ ಮಾರ್ಕ್ಸ್ ಟೂ ಹಂಡ್ರೆಡ್ ಓಕೆ ದೊಡ್ಡ ಇಶ್ಯೂ ಅಲ್ಲ ಇರೋದೇ ಮೇನ್ಸ್ ಹಾಗೆ ಏನ್ ಮಾಡ್ಬೇಕಿಲ್ಲಿ ಮೇನ್ಸ್ ಯಾವ ಸಬ್ಜೆಕ್ಟ್ಸ್ ಇದೆ ಲೈಕ್ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡು

ಹಾಗಾಗಿ ಏನಾದರೂ ಪೋಸ್ಟ್ಪೋನ್ ಆದ್ರೂ ನಿಮಗೆ ಫಾಯ್ದಾ ಇದೆ ಪೋಸ್ಟ್ಪೋನ್ ಆಗದೆ ಇದ್ರು ಫಾಯ್ದಾ ಇದೆ ಅರ್ಥ ಆಯ್ತಲ್ಲ ಪೋಸ್ಟ್ಪೋನ್ ಆದ್ರೆ ನೀವು ಮೇನ್ಸ್ ಹೋದ್ರಿ ಯಾಕಂದ್ರೆ ಮೇನ್ಸ್ ನೀವ್ ಅನ್ಕೊಂಡಂಗೆ ಈಸಿ ಇರಲ್ಲ ಹಾಗಂತ ಹೇಳಿ ಟಫ್ ಅಂತ ಹೇಳ್ತಾ ಇಲ್ಲ ನಾನು ಅರ್ಥ ಆಯ್ತಾ ಯು ಕ್ಯಾನ್ ಮಾಡಬಹುದು ಅರ್ಥ ಆಯ್ತಾ ಸೊ ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಓದಿ ಕ್ಲಿಯರ್ ಸೊ ಹಾಗಾಗಿ ಹೇಳ್ತಾ ಇರೋದು ಒಂದೇ ಕೆ ಎಸ್ ಈ ತರ ಅವಕಾಶ ರೈಟ್ ಮತ್ತೆ ಲೈಫ್ ಅಲ್ಲಿ ಸಿಗಲ್ಲ ನಿಮ್ ಯಾರಿಗೂ ಈ ಅವಕಾಶವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಓಕೆ ಪದೇ ಪದೇ ಸಿಗೋದಿಲ್ಲ ನೋಡಿದ್ರಲ್ಲಿ ಹೋದ್ ಸರಿ ನೂರ ಆರು ಪೋಸ್ಟ್ ಎಷ್ಟು ಕಾಂಪಿಟೇಷನ್ ಈ ಸರಿ ತ್ರೀ ಏಟಿ ಫೋರ್ ಅಂದ್ರೆ ರಿಲೇಟಿವ್ಲಿ ಮೂರ್ ಪೋಸ್ಟ್ ಇದೆ ಹಾಗಾಗಿ ಟ್ರಸ್ಟ್ ಮಿ ಯು ವಿಲ್ ಕ್ಲಿಯರ್ ಯಾರು ಚೆನ್ನಾಗಿ ವರ್ಕ್ ಮಾಡ್ತೀರಿ ರೈಟ್ ಎಷ್ಟು ಜನ ಬೆಳಿಗ್ಗೆ ಹೋಗ್ರಲ್ಲ ನಾಲ್ಕು ಗಂಟೆಗೆ ಲೈಬ್ರರಿಗೆ ಹೋಗಿ ಓಕೆ ಹೋಟೆಲ್ ಹೋದ್ರಿ ಅಷ್ಟೇ ರೈಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಹಾಗಿದ್ರೆ ನಾನು ಯು ಪಿ ಎಸ್ ಸಿ ಕಟ್ ಆಫ್ ಬರ್ತೀನಿ ಡೈರೆಕ್ಟ್ ಆಗಿ ಸರ್ ಹಾಗಿದ್ರೆ ಯು ಪಿ ಎಸ್ ಸಿ ಕಟ್ ಆಫ್ ಎಷ್ಟಬಹುದು ಸರ್ ರೈಟ್ ಅಗೇನ್ ಇವೆಲ್ಲ ನೋಡಿದ್ರೆ ಮಾಡ್ರೇಟ್ ಪೇಪರ್ ಇದೆ ಬಟ್ ಈಸಿ ಅನ್ಸುತ್ತೆ ಹಾಗಾಗಿ ನನ್ನ ಪ್ರಕಾರ ಓಕೆ ತುಂಬಾ ಜನ ನಾವು ಹಾಕಿ ಬರೋದೇ ಸರಿ ಅಂತಾರೆ ಆಮೇಲೆ ಯು ಪಿ ಎಸ್ ಸಿ ಮಿನಿಮಮ್ ಸೆವೆನ್ ಇಂದ ಏಟ್ ಕ್ವೆಶನ್ಸ್ ವೇರಿಯೇಷನ್ ಆಗ್ತದ ಟ್ರಸ್ಟ್ ಮಿ ವೇರಿಯೇಷನ್ ಆಗ್ಲೇಬೇಕದು ಯಾಕೆಂದ್ರಲ್ಲಿ ಕನ್ಫರ್ಮಿಟಿ ಇಲ್ಲ ಅದು ಇದೇ ರೈಟ್ ಇದೇ ರಾಂಗ್ ಅಂತ ಹೇಳಿ ಹಾಗ ಅದ್ರ ಮೇಲೆ ಹೇಳೋದಾದ್ರೆ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ನೈಂಟಿ ರೈಟ್ ನೈಂಟಿ ಪ್ಲಸ್ ಆರ್ ಮೈನಸ್ ಟು ಓಕೆ

ಅರ್ಥ ಆಯ್ತಲ್ವಾ ರಿಲೇಟಿವ್ಲಿ ಟಫರ್ ಇತ್ತು ತುಂಬಾ ಲೆಂತಿಯರ್ ಆಗಿತ್ತು ಆಮೇಲೆ ಆಪ್ಷನ್ಸ್ ಏನಿತ್ತಲ್ವಾ ತುಂಬಾ ಸಿಮಿಲರ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಹಾಗಾಗಿ ಅಗೇನ್ ಅಲ್ಲಿ ಕೂಡ ಎಕ್ಸಾಕ್ಟ್ ಆಗಿ ಹೇಳಕ್ ಬರಲ್ಲ ಆಮೇಲೆ ಅಸಮ್ಷನ್ ಬೇಸ್ಡ್ ಕರೋಲರಿ ಕ್ರಕ್ಸ್ ಓಕೆ ಬಟ್ ಅಸಮ್ಷನ್ ಜಾಸ್ತಿ ಕೇಳಿರೋದ್ರಿಂದ ಇಟ್ ಅಪ್ ಟು ದಿ ಯು ಪಿ ಎಸ್ ಸಿ ಓಕೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಹಾಗಾಗಿ ಬೇಸ್ಡ್ ಅದ್ರ ಮೇಲೆ ತಿಳ್ಕೊಂಡಾಗ ನಮ್ಗೆ ಅನ್ಸಿದ್ದು ಏನಪ್ಪಾ ಅಂತಂದ್ರೆ ನೈಂಟಿ ಪ್ಲಸ್ ಆರ್ ಮೈನಸ್ ಟು ಅದು ಒಂದು ವೇಳೆ ನೀವು ಏಟಿ ಫೈವ್ ಪ್ಲಸ್ ಇದ್ದರೂ ಕೂಡ ಯು ಕ್ಯಾನ್ ಗೋ ಗೋಫಾರ್ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ ಬರೋದಿಲ್ಲ ಹಾಗಾಗಿ ಏಟಿ ಫೈವ್ ಪ್ಲಸ್ ಇದ್ದರೂ ಕೂಡ ಯು ಕ್ಯಾನ್ ಬಟ್ ನೈಂಟಿ ಏನಾದರೂ ಇದ್ದು ನೈಂಟಿ ಪ್ಲಸ್ ಆಗಿದೆ ಅಂದ್ರೆ ನೀವು ಡೋಂಟ್ ವೇಸ್ಟ್ ಯುವರ್ ಟೈಮ್ ಓಕೆ ಬೈ ಲುಕಿಂಗ್ ಅಟ್ ಎಷ್ಟು ಬರುತ್ತೆ ಕಟ್ ಆಫ್ ಎಷ್ಟು ಬರುತ್ತೆ ಕಟ್ ಆಫ್ ಅಂತ ಹೇಳಿ ಜಸ್ಟ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದಿ ಮೇನ್ಸ್ ಯಾಕೆ ಅಂದ್ರೆ ಮತ್ತೆ ನಿಮ್ಗೆ ಇಲ್ಲಿ ಇನ್ನೊಂದು ಅವಕಾಶ ವೇಟ್ ಮಾಡ್ತಾ ಇದೆ ಕೆ ಎಸ್ ಅರ್ಥ ಇದಾರೆ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಇಲ್ಲಿ